ವಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ತೂಗುಗತ್ತಿನೇ ತಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ, ಇದು ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನುವ ಕಾರಣಕ್ಕೆ ನಡೆದಿರೋದಲ್ಲ, ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರೋದಲ್ಲ. 2-3 ತಿಂಗಳ ಹಿಂದೇನೆ ರಾಜ್ಯಪಾಲರಿಗೆ ಈ ವಿಷಯ ಗೊತ್ತಿತ್ತು ಅನ್ನುವ ಇನ್ನೊಂದು ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಭವನದ ಬಳಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಮನೋಹರ್ ನೇತೃತ್ವದಲ್ಲಿ ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಕಾರ್ಯಕರ್ತರು ಹೈ ಡ್ರಾಮಾ ನಡೆಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಬಿಜೆಪಿ ರಾಜ್ಯಪಾಲರು ಪಿತೂರಿ ನಡೆಸಿದ್ದಾರೆ ಅನ್ನೋದು ಇವರ ಹೋರಾಟ. ಗಮನಿಸಿ, ಫುಟೇಜಸ್ ನಿಮ್ಮ ಮುಂದೆ. ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಇವತ್ತು ಪ್ರಾಮಾಣಿಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಶೋಕಾಸ್ ನೋಟಿಸ್ನ ಜಾರಿ ಮಾಡಿದ್ದಾರೆ. ರಾಜ್ಯಪಾಲರು ಕಾನೂನು ಪಂಡಿತರು, ಅದರಲ್ಲೂ ವಿಶೇಷವಾಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು, ಅವರು ಯಾವ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರ್ತಾರೆ ಅನ್ನತಕ್ಕಂಥ ಇವತ್ತು ಸ್ಪಷ್ಟನೆ ಪಡಿಸಬೇಕು. ಇವತ್ತು ಕೇಂದ್ರದ ಕೈಗೊಂಬೆ ಆಗಬಾರದು ರಾಜ್ಯಪಾಲರು. ರಾಜ್ಯಪಾಲರೇ, ನಿಮಗೆ ಆದಂತಹ ಗೌರವ ಇದೆ, ತಾವು ಕರ್ನಾಟಕ ರಾಜ್ಯದ ಸಂವಿಧಾನದ ಮುಖ್ಯಸ್ಥರು, ಆದರೆ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾರೋ ಭ್ರಷ್ಟಾಚಾರದಲ್ಲಿ ಮುಳುಗಿರತಕ್ಕಂಥ ಬಿಜೆಪಿ ನಾಯಕರ ಮನವಿಯನ್ನು ನೀವು ಪುರಸ್ಕರಿಸಬೇಕಾದ್ರೆ, ಇವತ್ತು ಬಿಜೆಪಿಯಲ್ಲಿ ಅನೇಕ ಭ್ರಷ್ಟಾಚಾರರು ಇದ್ರು, ಅನೇಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿದ್ದಾರೆ. ವಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ತೂಗುಗತ್ತಿನೇ ತಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ, ಇದು ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನುವ ಕಾರಣಕ್ಕೆ ನಡೆದಿರೋದಲ್ಲ, ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರೋದಲ್ಲ. 2-3 ತಿಂಗಳ ಹಿಂದೇನೆ ರಾಜ್ಯಪಾಲರಿಗೆ ಈ ವಿಷಯ ಗೊತ್ತಿತ್ತು ಅನ್ನುವ ಇನ್ನೊಂದು ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಭವನದ ಬಳಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಮನೋಹರ್ ನೇತೃತ್ವದಲ್ಲಿ ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಕಾರ್ಯಕರ್ತರು ಹೈ ಡ್ರಾಮಾ ನಡೆಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಬಿಜೆಪಿ ರಾಜ್ಯಪಾಲರು ಪಿತೂರಿ ನಡೆಸಿದ್ದಾರೆ ಅನ್ನೋದು ಇವರ ಹೋರಾಟ. ಗಮನಿಸಿ, ಫುಟೇಜಸ್ ನಿಮ್ಮ ಮುಂದೆ. ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಇವತ್ತು ಪ್ರಾಮಾಣಿಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಶೋಕಾಸ್ ನೋಟಿಸ್ನ ಜಾರಿ ಮಾಡಿದ್ದಾರೆ. ರಾಜ್ಯಪಾಲರು ಕಾನೂನು ಪಂಡಿತರು, ಅದರಲ್ಲೂ ವಿಶೇಷವಾಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು, ಅವರು ಯಾವ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರ್ತಾರೆ ಅನ್ನತಕ್ಕಂಥ ಇವತ್ತು ಸ್ಪಷ್ಟನೆ ಪಡಿಸಬೇಕು. ಇವತ್ತು ಕೇಂದ್ರದ ಕೈಗೊಂಬೆ ಆಗಬಾರದು ರಾಜ್ಯಪಾಲರು. ರಾಜ್ಯಪಾಲರೇ, ನಿಮಗೆ ಆದಂತಹ ಗೌರವ ಇದೆ, ತಾವು ಕರ್ನಾಟಕ ರಾಜ್ಯದ ಸಂವಿಧಾನದ ಮುಖ್ಯಸ್ಥರು, ಆದರೆ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾರೋ ಭ್ರಷ್ಟಾಚಾರದಲ್ಲಿ ಮುಳುಗಿರತಕ್ಕಂಥ ಬಿಜೆಪಿ ನಾಯಕರ ಮನವಿಯನ್ನು ನೀವು ಪುರಸ್ಕರಿಸಬೇಕಾದ್ರೆ, ಇವತ್ತು ಬಿಜೆಪಿಯಲ್ಲಿ ಅನೇಕ ಭ್ರಷ್ಟಾಚಾರರು ಇದ್ರು, ಅನೇಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.